ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಬಾರ್ಗಳ ಪಕ್ಕದಲ್ಲೇ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಲಾಗಿದೆ. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಹೌದು, ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂತಹ ಕೆಲ ಬಾರ್ಗಳ ಪಕ್ಕದಲ್ಲಿ ಬೆಳಗ್ಗೆ 8 ಗಂಟೆಗೆ ಲಿಕ್ಕರ್ ಮಾರಾಟ ಆಗ್ತಿದ್ರು. ಅಬಕಾರಿ ಅಧಿಕಾರಿಗಳು ಕಣ್ಣಿದ್ದರೂ ಕುರುಡರಾಗಿದ್ದಾರೆ. ಬಾರ್ ಮಾಲೀಕರೇ ಅಕ್ರಮವಾಗಿ ಬೆಳಗ್ಗೆ ಮಾರಾಟ ಮಾಡಲು ಕೆಲಸಗಾರರಿಗೆ ಸೂಚನೆ ನೀಡಿ ಮದ್ಯ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಅಬಕಾರಿ ಇಲಾಖೆಗೆ ಆದಾಯಕ್ಕೆ ಬೇಕಾಗಿರುವ ನಿಟ್ಟಿನಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದರೂ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಎಂಬ ಮಾತು ಕೂಡ ಕೇಳಿಬರುತ್ತಿದೆ. ಬೆಳಗ್ಗೆ ಬಾರ್ ತೆರೆಯಲು ಹಾಗೂ ರಾತ್ರಿ ಬಾಗಿಲು ಇಂತಿಷ್ಟು ಸಮಯವೆಂದು ನಿಗದಿಯಾಗಿದೆ. ಆದರೆ ಕೋಲಾರ ಜಿಲ್ಲೆಯ ಬಹುತೇಕ ಬಾರ್ಗಳು ನಿಗದಿತ ಸಮಯಕ್ಕೂ ಮುಂಚಿತವಾಗಿಯೇ ತೆರೆದಿರುವುದು, ಸಮಯ ಮೀರಿದರೂ ಮದ್ಯ ಮಾರಾಟ ಮಾಡುವುದು ಕಂಡುಬಂದಿದೆ. ಆದರೆ ಈ ಬಗ್ಗೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸದೆ ಜಾಣ ಕುರುಡ ವರ್ತನೆ ಮಾಡುತ್ತಿರುವುದು ಹಲವು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದ್ದು, ಅಧಿಕಾರಿಗಳು ಬಾರ್ ಮಾಲೀಕರ ಜೊತೆ ಶಾಮೀಲಾಗಿರುವ ಆರೋಪಗಳು ಕೂಡ ಕೇಳಿಬರುತ್ತಿವೆ. ಹರ್ಷವರ್ಧನ್, ಅಮೋಘ ಟಿವಿ, ಶ್ರೀನಿವಾಸಪುರ. ಚಿಂತಾಮಣಿ ತಾಲೂಕಿನ ಕಡಪ ಹೈವೇ ರಸ್ತೆಯ ಐಮರೆಡ್ಡಿಹಳ್ಳಿ ಸಮೀಪ ಬೆಳಗ್ಗೆ ಜಾವ ಚಾಲಕನ ನಿಯಂತ್ರಣ ತಪ್ಪಿ ದೇವಸ್ಥಾನಕ್ಕೆ ಸ್ಕಾರ್ಪಿಯೋ ವಾಹನ ಡಿಕ್ಕಿ ಹೊಡೆದ ಪರಿಣಾಮ 6 ಮಂದಿ ಗಂಭೀರ ಗಾಯಗೊಂಡು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಹಾಗೂ ಇತರೆ ಊರುಗಳಿಗೆ ಟ್ರಿಪ್ ಹೋಗಿ ಬೆಂಗಳೂರು ಕಡೆಗೆ ತೆರಳುತ್ತಿದ್ದ ವೇಳೆ ಬೆಳಗ್ಗೆ ಸುಮಾರು 5:30ರಲ್ಲಿ ಸ್ಕಾರ್ಪಿಯೋ ಚಾಲಕ ನಿದ್ರೆಗೆ ಜಾರಿ ಡಿಕ್ಕಿ ಹೊಡೆದ ಪರಿಣಾಮ ತಿಮ್ಮಪಾಳ್ಯಂ ಪ್ರಕಾಶಂ ಜಿಲ್ಲೆ ಆಂಧ್ರಪ್ರದೇಶದ 35 ವರ್ಷದ ಚಾಲಕ ರವಿ, ಪಲಮನೇರು ಚಿತ್ತೂರು ಜಿಲ್ಲೆಯ 38 ವರ್ಷದ ಗಜೇಂದ್ರ, ಗೌರಿಬಿದನೂರಿನ ಗೊಲ್ಲಪಲ್ಲಿಯ 48 ವರ್ಷದ ಬಾಲಕೃಷ್ಣ, ಹಿಂದೂಪುರದ 29 ವರ್ಷದ ಚಂದ್ರಶೇಖರ್, ಬಾಗೇಪಲ್ಲಿಯ 22 ವರ್ಷದ ಮನೋಜ್, ಹಿಂದೂಪುರದ 40 ವರ್ಷದ ಆನಂದ್ ಕುಮಾರ್ ಎಂದು ಗುರುತಿಸಲಾಗಿದೆ. ಸ್ವಲ್ಪ ನಮ್ಮ ಹೆಸರು ಚಂದ್ರಶೇಖರ್. ನಾವು ಬೆಂಗಳೂರಿಂದ ಟ್ರಿಪ್ ಹೋಗಿದ್ವಿ, ವಿಜಯವಾಡ ವಿಶಾಖಪಟ್ಟಣ ಭದ್ರಾ ಜಿಲ್ಲೆ. ಆದಿವೆ ರಿಟರ್ನ್ ಬರ್ತಾ ಇದ್ದಾಗ ಬೆಳಗ್ಗೆ ಒಂದು 5:20ಗೆ ಆಕ್ಸಿಡೆಂಟ್ ಆಗಿದೆ. ಹೆಸರು ಗೊತ್ತಿಲ್ಲ, ಊರ ಹೆಸರು. ಆಕ್ಸಿಡೆಂಟ್ ಆಗಿದೆ. ಫಾಗ್ ಜಾಸ್ತಿ ಇತ್ತು, ಅದಕ್ಕೆ ಕಾಣಿಸ್ತಾ ಇರಲಿಲ್ಲ. ದೇವಸ್ಥಾನಕ್ಕೆ ಹೊಡೆದಿದ್ದಾರೆ ಅವರು. ಡ್ರೈವರ್ ಓಡಿಸ್ಬೇಕಾದ್ರೆ ನೀವು ನಿದ್ದೆ ಎದ್ದಿದ್ರ? ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ನೀವು ಎದ್ದಿದ್ರ? ಕುತ್ಕೊಂಡಿದ್ರ ಪಕ್ಕದಲ್ಲಿ ಅವ್ರ ಪಕ್ಕ? ಇಲ್ಲ ಸರ್, ಮಲಗಿದ್ರು. ನಾನು ಡ್ರೈವರ್ ಪಕ್ಕದಾಗೆ ಇದ್ದೆ. ಯಾವ ಟೈಮ್ ಆಗಾಯ್ತು, ಅದೇ ಫಾಗ್ ಜಾಸ್ತಿ ಇತ್ತು, ಫ್ರಂಟ್ ಕಾಣಿಸ್ತಾ ಇರಲಿಲ್ಲ. ನಾವಿವಾಗ ರಿಟರ್ನ್ ಬೆಂಗಳೂರು ಹೋಗ್ತಾ ಇದ್ವಿ. ಈ ಥರ ಆಗಿದೆ. ಏನು ಕೆಲಸ ಮಾಡೋದು ನೀವೆಲ್ಲ? ನಾವು ಒಂದು GRB ಡೈರಿ ಫುಡ್ಸ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಕೆಲಸ ಮಾಡ್ತೀವಿ. ನಾವು ಗಜೇಂದ್ರ ಅಂತ. ಅವರು ಬಂದು ನಮ್ಮ ಡಿಸ್ಟ್ರಿಬ್ಯೂಟ್ರು ರವಿ, ಇವರು ಬಾಲು ಅವರು ಫ್ರೆಂಡ್, ಆನಂದ್ ಅಂತ ನಮ್ಮ ಮಾವ, ಇನ್ನೊಬ್ಬ ಮನೋಜ್ ಅಂತ ಇದ್ದಾನೆ ಅವ್ನ ಫ್ರೆಂಡ್. ಎಲ್ಲ ಇದೇ ಕಂಪ್ನಿಯಲ್ಲಿ ಕೆಲಸ ಮಾಡೋದಾ? ಇಲ್ಲ ಇಲ್ಲ, ನಾವು ಗಜೇಂದ್ರ ಅನ್ನೋರು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ. ರವಿ ಅವ್ರು ಬಂದು ನಮ್ಮ ಡಿಸ್ಟ್ರಿಬ್ಯೂಟ್ರು. ಇನ್ನು ಮಿಕ್ಕಿದ್ದು ಬೇರೆಯವರು ಬಂದು ನಮ್ಮ ಮಾವ ಒಬ್ಬ ರಿಲೇಷನ್, ಅವರಿಬ್ಬರು ಫ್ರೆಂಡ್ಸ್. ನಿಮ್ಮ ಹೆಸರು? ನಮ್ಮ ಹೆಸರು ಚಂದ್ರಶೇಖರ್. ಚಂದ್ರಶೇಖರ್ ಹೇಳಿ ಸರ್, ಬೆಳಗ್ಗೆ ಎಷ್ಟೊತ್ತಿಗಾಯ್ತು? 5:20. 5:20ಗೆ 5 ಗಂಟೆಗೆ ನಾವು ಸ್ನಾನ ಮಾಡೋಕ್ಕೆ ಇದ್ವಿ. ಸ್ನಾನ ಮಾಡಿ ಬಂದು ರೆಡಿ ಆಗ್ತಿದ್ವಿ ಪೂಜೆ ಮಾಡೋಕ್ಕೆ. ಮತ್ತೆ ಸೌಂಡ್ ಬಂತು, ಏನಂತ ರೋಡೆಲ್ಲ ನೋಡಿದ್ವಿ, ಏನೂ ಕಾಣಲಿಲ್ಲ. ಮತ್ತೆ ಟಾರ್ಚ್ ಹಾಕಿ ನೋಡಿದ್ರೆ ದೇವಸ್ಥಾನ ಎಡ್ಜಲ್ಲಿ ಇತ್ತು ಕಾರು. ಮತ್ತೆ ಏನಂತ ನೋಡಿದ್ರೆ ಇದು ಸ್ಕಿಡ್ಡಾಗಿರೋದು. ಅದಕ್ಕೆ ಮತ್ತೆ ನಾವು ಮುಟ್ಟಕ್ಕೆ ಹೋಗಲಿಲ್ಲ, ಅವ್ರನ್ನ ಇವ್ರು ಕರೆದ್ವಿ. ವಾಕಿಂಗ್ ಬರೋರು ಇದು ಮುರ್ಜಾನ್ ಸಿಕ್ಕಿದ್ರು, ಮತ್ತೆ ಅವ್ನು ಕರ್ಕೊಂಡೋಗಿ ಬಂದು ಹೇಳಿದ್ವಿ ಎಲ್ಲ ಅವ್ರಿಗೆ. ಮತ್ತೆ ಆಂಬ್ಯುಲೆನ್ಸ್ಗೂ ಫೋನ್ ಮಾಡಿದ್ವಿ, ಮತ್ತು ಹೈವೇವರೆಗೂ ಫೋನ್ ಮಾಡಿದ್ವಿ, ಎಲ್ಲರೂ ಬಂದರು. ಬಂದು ಡೋರು ಓಪನ್ ಆಗಲಿಲ್ಲ, ಅವ್ರ ಪಾಪ ಒಳಗಡೆಯಿಂದ ಕಿರಿಸ್ತಿದ್ರು. ಮತ್ತೆ ಡ್ಯಾಮೇಜ್ ಮಾಡಿ ಗ್ಲಾಸ್ ಎಲ್ಲ ಒಬ್ಬೊಬ್ಬರನ್ನ ತೆಗೆದು ಮತ್ತೆ ಆಂಬ್ಯುಲೆನ್ಸಲ್ಲಿ ಚಿಂತಾಮಣಿ ಕಳಿಸಿದ್ವಿ. ಇನ್ನು ಈ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವೆಂಕಟಾಚಲಪತಿ, ಅಮೋಘ ಟಿವಿ, ಚಿಂತಾಮಣಿ.
ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧೆಡೆ ಮಂಗಳವಾರ ರಾತ್ರಿ ಮತ್ತೆ ಭೂಕಂಪ ಸದ್ದು ಮಾಡಿದೆ. ತಡರಾತ್ರಿ 3 ಗಂಟೆಯಲ್ಲಿ 2-3 ಬಾರಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಗ್ರಾಮದ ಕೆಲ ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಳ್ಳುವಷ್ಟು ಭೂಮಿ ಕಂಪಿಸಿದೆ. ಇದರಿಂದ ಭಯಭೀತರಾದ ಗ್ರಾಮಸ್ಥರು ಮನೆಯ ಒಳಗಡೆ ಇರಲು ಹಿಂದೇಟು ಹಾಕ್ತಿದ್ದಾರೆ. ಮಳೆ ನಿಂತರೂ ಹನಿ ನಿಂತಿಲ್ಲ ಎಂಬಂತಾಗಿದೆ ಚಿಕ್ಕಬಳ್ಳಾಪುರ ಸುತ್ತಮುತ್ತಲಿನ ಪರಿಸ್ಥಿತಿ. 5 ದಶಕಗಳಲ್ಲಿ ಕಂಡು ಕೇಳರಿಯದ ಮಳೆಯಿಂದ ತೊಯ್ದು ತೊಪ್ಪೆಯಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾರಿ ಮಳೆಗಾಲ ಬಳಿಕ ಭೂಮಿಯ ಒಡಲಿನಿಂದ ಪಶ್ಚಾತ್ ಕಂಪನಗಳ ಆರ್ಭಟ ಕೇಳಿಬರುತ್ತಿದೆ. 15-20 ದಿನಗಳ ಹಿಂದೆ ಭಾರಿ ಪ್ರಮಾಣದಲ್ಲಿ ನಿರಂತರವಾಗಿ ಭೂಮಿ ಅಲುಗಾಡಿತ್ತು. ಜನ ಬೆಚ್ಚಿಬಿದ್ದಿದ್ದರು. ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಭೂತಾಯಿ ಶಾಂತವಾಗಿದ್ದಳು. ಈ ಮಧ್ಯೆ ಬರಗೆಟ್ಟ ಭೂಮಿ ಬರಿದಾಗಿದ್ದು ಸತತ ಮಳೆಯಿಂದ ಅಂತರ್ಜಲ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಖಾಲಿಯಾಗಿದ್ದ ಕೊಳವೆ ಬಾವಿಗಳಿಂದ ಶಬ್ದಗಳು ಕೇಳಿಬರುತ್ತಿವೆ ಎಂದು ಸ್ವತಃ ಜಿಲ್ಲಾಡಳಿತವೇ ಗ್ರಾಮಸ್ಥರಲ್ಲಿ ಧೈರ್ಯ ತುಂಬುವ ಕೆಲಸ ಮಾಡಿತ್ತು. ಇನ್ನು ವಿಜ್ಞಾನಿಗಳು ತಂಡೋಪಾದಿಯಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಆದರೆ ನಿನ್ನೆ ಮಂಗಳವಾರ ನಡುರಾತ್ರಿ 3 ಗಂಟೆಯಲ್ಲಿ ಮತ್ತೊಮ್ಮೆ ಭೂಮಿ ಕಂಪಿಸಿದೆ. ಜನ ಮತ್ತೊಮ್ಮೆ ಬೆಚ್ಚಿಬಿದ್ದಿದ್ದಾರೆ. 3:14ಕ್ಕೆ ನಮ್ಮೂರಲ್ಲಿ ಮತ್ತೆ ಭೂಕಂಪದ ಒಂದು ಭೀತಿ ಶುರುವಾಗಿದೆ. ಜನರೆಲ್ಲ ಭಯಭೀತರಾಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಮಕ್ಕಳೆಲ್ಲ ತುಂಬ ಭಯಭೀತರಾಗಿದ್ದಾರೆ. ಯಾರು ಮನೆಗೆ ಹೋಗೋದಕ್ಕೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಸುಮಾರು ಬೆಳಿಗ್ಗೆ 6:52ಕ್ಕೆ ಮತ್ತೆ ಅದೇ ಶಬ್ದ ಬಂತು. ಮತ್ತೆ 7 ಗಂಟೆಗೂ ಅದೇ ಶಬ್ದ ಬಂದಿದೆ. ಜನರೆಲ್ಲ ತುಂಬ ಭಯ ಬಿದ್ದಿದ್ದಾರೆ. ಮನೆಯಲ್ಲೆಲ್ಲ ಬಿರುಕು ಬಿಟ್ಟಿದೆ. ಎಲ್ಲರೂ ಮನೆ ಹೋಗೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಇದ್ರ ಬಗ್ಗೆ ಏನಾದರೂ ಒಂದು ಕ್ರಮ ಕೈಗೊಳ್ಬೇಕಾಗಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಚಿಕ್ಕಬಳ್ಳಾಪುರ ತಾಲೂಕಿನ ಶೆಟ್ಟಿಗೆರೆ ಗ್ರಾಮದಲ್ಲಿ ಬುಧವಾರ ಬೆಳಗಿನ ಜಾವ 3:15 ಬೆಳಗ್ಗೆ 8 ಗಂಟೆಯವರೆಗೆ ಆಗಾಗ ಭೂಕಂಪ ಸಂಭವಿಸಿದ್ದು ರಿಕ್ಟರ್ ಮಾಪಕದಲ್ಲಿ 2.6 ಭೂಕಂಪದ ತೀವ್ರತೆ ದಾಖಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ. ಇನ್ನು ಕೊರೋನಾ ಆತಂಕದ ಮಧ್ಯೆ ಭೂಕಂಪನ ಭೀತಿಯು ಕಾಡಲಾರಂಭಿಸಿದ್ದು ಬಂಡಹಳ್ಳಿ, ಪಿಲ್ಲಗುಂಡ್ಲಹಳ್ಳಿ, ಶೆಟ್ಟಿಗೆರೆ ಗ್ರಾಮಸ್ಥರು ನಿಜಕ್ಕೂ ಭಯಭೀತರಾಗಿದ್ದಾರೆ. ಆದರೆ ಇನ್ನು ಕೆಲವು ದಿನಗಳವರೆಗೆ ಭೂಮಿ ಕಂಪನವಾಗುವುದರ ಬಗ್ಗೆ ಮೂಲಗಳು ಮಾಹಿತಿಯೂ ಇದೆ. ಈಗಾಗಲೇ ಭೂಕಂಪದಿಂದ ಗ್ರಾಮಗಳಲ್ಲಿರುವ ಮನೆಗಳ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಕಳೆದ ನವೆಂಬರ್ನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ ಆರಂಭಗೊಂಡಿರುವ ಲಘು ಭೂಕಂಪಗಳು ಜನರನ್ನ ಆತಂಕಕ್ಕೀಡು ಮಾಡಿದರೆ ಭೂ ವಿಜ್ಞಾನಿಗಳಿಗೆ ಇದರ ಬಗ್ಗೆ ಪತ್ತೆ ಹಚ್ಚುವುದು ಸವಾಲಾಗಿ ಪರಿಣಮಿಸಿದೆ. 20 ವರ್ಷಗಳ ನಂತರ ಬಂದ ದಾಖಲೆ ಪ್ರಮಾಣದ ಮಳೆಯು ಭೂಮಿಯ ಪದರಗಳಲ್ಲಿ ಇಂಗುವ ಸಂದರ್ಭದ ಪ್ರತಿಕ್ರಿಯೆ ಇದಾಗಿದೆ ಎಂದು ಭೂ ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪ್ಯಾಕೇಜ್ ಗುತ್ತಿಗೆ ನೀಡುವ ಪದ್ಧತಿ ಜಾರಿ ಮಾಡಿದ ಸರ್ಕಾರ ಬಂಡವಾಳಶಾಹಿಗಳ ಪರ ಎಂಬುದು ರುಜುವಾಗಿದೆ. ಲೈಸೆನ್ಸ್ ಪಡೆದ ಗುತ್ತಿಗೆದಾರರು ಕೆಲಸವಿಲ್ಲದೆ ಬೀದಿಗೆ ಬಂದಿದ್ದಾರೆ. ಈ ಬಗ್ಗೆ ಪ್ರಧಾನಿ ಮಂತ್ರಿಗಳಿಗೆ ಪತ್ರ ಬರೆದರೂ ಯಾವ ಪ್ರಯೋಜನ ಆಗ್ತಿಲ್ಲ. ಈ ನಿಟ್ಟಿನಲ್ಲಿ ಇದೇ ತಿಂಗಳ 3ನೇ ವಾರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಗುತ್ತಿಗೆದಾರ ಸಂಘದ ಜಿಲ್ಲಾಧ್ಯಕ್ಷ ಎಡಿ ಬಲರಾಮಯ್ಯ ಗುಬ್ಬಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಗುತ್ತಿಗೆದಾರರ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಮನದಂಡವಿಲ್ಲದೆ ಎಲ್ಒಸಿ ನೀಡುವ ಮೂಲಕ ಸಣ್ಣ ಕೆಲಸಕ್ಕೆ ಮನ್ನಣೆ ಸಿಗುತ್ತಿಲ್ಲ. 50 ಲಕ್ಷ ರೂಪಾಯಿ ಒಳಪಟ್ಟು ಕೆಲಸಗಳಿಗೆ ಸಲ್ಲದ ನಿಯಮ ಹೇರಲಾಗುತ್ತದೆ. ಈ ನಿಯಮ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬ ಗಾದೆಯಂತೆ ಅನುದಾನ ಹಂಚಿಕೆಯಲ್ಲೂ ತಾರತಮ್ಯ ನಡೆದಿದೆ. ಹೆಚ್ಚು ಲಂಚ ನೀಡುವ ಭಾಗಕ್ಕೆ ಹೆಚ್ಚು ಅನುದಾನ ನೀಡುವ ಪರಿಪಾಠ ಇತ್ತೀಚೆಗೆ ಮಿತಿಮೀರಿದೆ. ಯಾರೋ ಬಲಾಢ್ಯ ಜನಪ್ರತಿನಿಧಿಗಳಾಗಿರುತ್ತಾರೋ ಅಲ್ಲಿ ಅನುದಾನ ಮಂಜೂರು ಮಾಡುವುದು ಕೂಡ ಗುತ್ತಿಗೆದಾರರ ಜೀವನಕ್ಕೆ ಕುತ್ತು ತಂದಿದೆ ಎಂದು ಅವರು, 10% ಕಮಿಷನ್ ಎಂಬ ಮಾತಿಗೆ ಸೆಡ್ಡು ಹೊಡೆದು 40%ರಷ್ಟು ಕಮಿಷನ್ ಎಂಬ ಹೆಗ್ಗಳಿಕೆಗೆ ಸರ್ಕಾರ ಪಾತ್ರವಾಗುತ್ತಿದೆ. ಈ ಬಗ್ಗೆ ಕೂಡ ಪ್ರಧಾನಿ ಮಂತ್ರಿಗಳ ಗಮನಕ್ಕೆ ಸೆಳೆಯಲಾಗಿದೆ ಎಂದರು. ಲ್ಯಾಂಡ್ ಆರ್ಮಿ ಕೆಲಸ ಕೊಟ್ಟು ನಮಗೆ ಬಹಳ ಅಧ್ವಾನ ಆಗ್ತದೆ. ಅವ್ರಿಗೆ ಯಾವುದೇ ಮಾನದಂಡ ಉಪಯೋಗಿಸ್ತಾ ಇಲ್ಲ. ಅವ್ರಿಗೆ ಮಾನದಂಡ ಉಪಯೋಗಿಸ್ತಾರೆ. 10 ಕೋಟಿ 20 ಕೋಟಿ ಕೆಲಸಗಳನ್ನ ಕೊಟ್ಟು ಅದು BBMPಲ್ಲಿ 600 ಕೋಟಿ 700 ಕೋಟಿ ಕೊಟ್ಟಾರೆ. BBMPನಲ್ಲೇ ಅವರಿಗೆ ಅದು ಇದೇ ಇಲ್ವೇ, ಅದನ್ನು ಆರಂಭಿಸಲು ಇಲ್ವೇ ಇಲ್ಲ. ಅವರಿಗೆ ಅಷ್ಟೊಂದು ಕೆಲಸ ಕೊಡೋದ್ರ ಬಗ್ಗೆ ಅಂದರೆ ಇಚ್ಛಾಶಕ್ತಿ ಮೇಲೆ ಕೆಲಸ ಮಾಡಿಸ್ತಾರೆ. ಸರ್ಕಾರ ಕೇರೆ ಮಾಡ್ತಾ ಇಲ್ಲ, ಯಾರಿಗೂ ಕೇರೆ ಮಾಡ್ತಾ ಇಲ್ಲ. ಅವರು ಕಾನೂನು ಏನಿಲ್ಲ ಆ ಮಟ್ಟಕ್ಕೆ ಇವತ್ತು ಸರ್ಕಾರ ಹೋಗಿದೆ. ಇದೆಲ್ಲ ನಡೆದಿದ್ದು ಈಗ 3-4 ಇಯರ್ಸ್ ಇತ್ತೀಚೆಗೆ ಭಾಳ ಅಧ್ವಾನ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾವು ಇದು ಕ್ಲೈಮ್ಯಾಕ್ಸ್ ಅಂತ ಡ್ರಾಮಾ ಅಂತಾರ, ನಾವು ತೀರಾ ಕೆಟ್ಟ ಹೋಗ್ಬಿಟ್ಟಿದ್ದೀವಿ. ಈಗ ಕೆಟ್ಟ ಹೋಗಿರೋಕ್ಕೆ ಈ ಆಟ ಆಡಕ್ಕೆ ಬಂದಿದ್ದೀವಿ ನಾವೀಗ. ತೀರಾ ಹೋರಾಟವನ್ನು ಏನು ಜನವರಿ ಕೊನೆಯ ವಾರದಲ್ಲಿ ಹೋರಾಟದ ರೂಪರೇಖೆ ಫಿಕ್ಸ್ ಮಾಡ್ತಾ ಇದ್ದೀವಿ. ಮತ್ತು ತಾಲೂಕಿನ ಎಲ್ಲ ಪದಾಧಿಕಾರಿಗಳನ್ನ ಭಾಗವಹಿಸ್ತಾರೆ. ತಾಲೂಕಿನ ಪದಾಧಿಕಾರಿಗಳು ಕೂಡ ನಾವೀಗ ಏನು ಭಾಗವಹಿಸಿದ್ದಾರೆ ಅವರಿಗೆ ಪದಾಧಿಕಾರಿಗಳ ಪಟ್ಟಿಯನ್ನು ಕೊಡಿ ಅಂತಕ್ಕಂಥದ್ದು ಬಂದಿದ್ದೀವಿ. ಬಿಟ್ಟರೆ ನಮ್ಮದು ನಾವು ಯಾವುದೇ ರಾಜಕೀಯದ ವಿಚಾರ ಮಾತಾಡ್ತಾ ಇಲ್ಲ.
ನಾವು ನೇರವಾಗಿ ಮಾತಾಡ್ತಾ ಇರೋದು ನಮ್ಮ ಭ್ರಷ್ಟಾಚಾರ ನಿಲ್ಲಬೇಕು, ಸೀನಿಯಾರಿಟಿ ಬರಬೇಕು, ಇದು ಪ್ಯಾಕೇಜ್ ಸಿಸ್ಟಮ್ ಹೋಗಬೇಕು, ಎಲ್ ಓ ಸಿ ಸಿಸ್ಟಮ್ ಹೋಗಬೇಕು. ಇನ್ನೂ ಅನೇಕ ಸಮಸ್ಯೆಗಳಿದೆ. ಸಮಸ್ಯೆ ಹೇಳ್ತಂದ್ರೆ ಗುತ್ತಿಗೆದಾರರು ಸತ್ತೋಗ್ಬಿಟ್ಟಿದ್ದಾರೆ, ಮನೆ ಮಠ ಮಾರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅದಕ್ಕೋಸ್ಕರ ಇವತ್ತು ಹೋರಾಟ ಮಾಡೋದಕ್ಕೆ ರೂಪರೇಖೆಗಳನ್ನ ಮಾಡೋದಕ್ಕೆ. ಇನ್ನು ಜಿಲ್ಲಾ ಗೌರವಾಧ್ಯಕ್ಷ ವೇಣುಗೋಪಾಲಕೃಷ್ಣ ಮಾತನಾಡಿ, ಸಾಕಷ್ಟು ಸಮಸ್ಯೆ ಸೃಷ್ಟಿಸಿದ್ದಲ್ಲದೆ ಜಿಲ್ಲೆಗೆ ಒಂದು ಸಂಸ್ಥೆಯ ಮೂಲಕ ಕೋಟ್ಯಾಂತರ ರೂಗಳ ಕೆಲಸಕ್ಕೆ ಅಸ್ತು ನೀಡಲಾಗುತ್ತಿದೆ. ನಿರ್ಮಿತಿ ಮತ್ತು ಭೂಸೇನಾ ನಿಗಮ ಹೆಸರಿನಲ್ಲಿ ನಡೆಯುವ ಕೆಲಸಗಳ ಬಗ್ಗೆ ಈಗಾಗಲೇ ದೂರುಗಳು ಜನಸಾಮಾನ್ಯರಿಗೆ ತಿಳಿದಿದೆ. ಓರ್ವ ಇಂಜಿನಿಯರ್ ಇಡೀ ಜಿಲ್ಲೆಯ ಕಾಮಗಾರಿ ನಿರ್ವಹಣೆ ಮಾಡುತ್ತಾರೆ. ಹೇಗೆ ಭ್ರಷ್ಟಾಚಾರ ನಡೆಯಲಿದೆ ಸಂಸ್ಥೆಗಳ ಹೆಸರಿನಲ್ಲಿ ಎಂಬುದು ಇಲ್ಲೇ ತಿಳಿದುಕೊಳ್ಳಬಹುದು ಎಂದು ಕಿಡಿಕಾರಿದ ಅವರು, ಗುತ್ತಿಗೆದಾರರು ಸಂಘಟಿತರಾಗಿ ಈ ಅನ್ಯಾಯವನ್ನು ಖಂಡಿಸಲಿದ್ದೇವೆ ಎಂದರು. 40% ಅನ್ನೋದು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಿದೆ. ಅದೇನಂದ್ರೆ ಪ್ರಧಾನಮಂತ್ರಿಗಳು 10% ಅಂತ ಹೇಳಿದವರು ಇವತ್ತು 40% ಅಂದ್ರೂ ಸಹ ಇದುವರೆಗೂ ಅವರು ಏನು ಆಕ್ಷನ್ ತಗೊಂಡಿಲ್ಲ. ಅದು ಅಲ್ಲದೆ ಈಗ ಚೀಫ್ ಮಿನಿಸ್ಟರ್ ಆದಂಥ ಬೊಮ್ಮಯ್ಯನವರು ಇದ್ರ ಬಗ್ಗೆ ರಾಜ್ಯ ಸಂಸ್ಥೆಯ ಪದಾಧಿಕಾರಿ ಕರೆದು ಮಾತಾಡೋದಕ್ಕೆ ಇನ್ನೂ ಆಗಿಲ್ಲ. ಆದ್ದರಿಂದ ಇವತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಕೆಂಪಣ್ಣವರು, ಅಕಸ್ಮಾತ್ ನೀವು ಇದುವರೆಗೂ ಕರೆದೇ ಇದ್ದರೆ ನಾವು ಡೈರೆಕ್ಟಾಗಿ ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಈ ಎಲ್ಲ ತಾಲೂಕಿನ 10 ತಾಲೂಕಿನ ಪದಾಧಿಕಾರಿನ ಭೇಟಿ ಮಾಡಿ January 3rd ಬೃಹತ್ ಸಮಾವೇಶವನ್ನು ಬೆಂಗಳೂರಿನ ಅನ್ಕೊಂಡಿದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಸಂಘದ ನಿರ್ದೇಶಕರಾದ ಡಿಎನ್ ಪ್ರಸಾದ್, ಜಿಎಂ ಶಿವಲಿಂಗಯ್ಯ, ಜಿಡಿ ಸುರೇಶ್ ಗೌಡ, ಪಿ ರಮೇಶ್ ಇತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಕೇಶವ ಕೃಪಾ ಸಂವರ್ಧನಾ ಸಮಿತಿ ಅಭ್ಯುದಯ ಸಂಸ್ಥೆ ವತಿಯಿಂದ ಸಮಾಜದಲ್ಲಿ ಅವಕಾಶ ವಂಚಿತರಾಗಿರುವವರಿಗೆ ಆರೋಹಣ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ನಗರದ ಕಟ್ಟೆ ಆಂಜನೇಯ ದೇವಾಲಯದ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕೇಶವ ಕೃಪಾ ಸಂವರ್ಧನಾ ಸಮಿತಿ ಅಭ್ಯುದಯ ಸಂಸ್ಥೆ ವತಿಯಿಂದ ಸಮಾಜದಲ್ಲಿ ಅವಕಾಶ ವಂಚಿತರಾದವರಿಗೆ ಆರೋಹಣ ಎಂಬ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ನಗರದ ಕಟ್ಟೆ ಆಂಜನೇಯ ದೇವಾಲಯದ ಭವನದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷರಾದ ಅಪೂರ್ವ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು ಶಿಕ್ಷಣ ಮತ್ತು ಕಲಿಕಾ ಕೇಂದ್ರದ ಉದ್ದೇಶಗಳನ್ನು ತಿಳಿಸಿದರು. ಹಾಗೆ ಮಕ್ಕಳ ಮುಂದಿನ ಶಿಕ್ಷಣದ ಮಾರ್ಗದರ್ಶನದ ಬಗ್ಗೆ ಮಾಹಿತಿ ನೀಡಿದರು. 2004 ಅಭ್ಯುದಯ ಸಂಸ್ಥೆಯ ಮುಖ್ಯ ಉದ್ದೇಶ ಇರೋದು ಅವಕಾಶ ವಂಚಿತ ಮಕ್ಕಳಿಗೆ ಒಂದು ಕಲಿಯುವುದಕ್ಕೆ ವಿದ್ಯೆ ಕಲಿಯೋದಕ್ಕೆ ಒಂದು ಸೂಕ್ತವಾದ ಸ್ಥಳವನ್ನು ಕೊಡೋದು. ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಬಂದು ಓದ್ತಾರೆ, ಅಲ್ಲಿ ಅವರಿಗೆ ಆಹಾರ ಸಿಗುತ್ತೆ, ಇಲ್ಲ ಒಂದು ಸಣ್ಣ ಮಾರ್ಗದರ್ಶನ ಸಿಗುತ್ತೆ. ಆದರೆ ಮನೆಗೆ ಹೋದ ನಂತರ ಅವರಿಗೆ ಮಕ್ಕಳಿಗೆ ವಿದ್ಯೆ ಹತ್ತಕ್ಕೆ ಅವರಿಗೆ ಸರಿಯಾದ ವಾತಾವರಣ ಇರಲ್ಲ. ಮನೆಯಲ್ಲಿ ಜಗಳ ಇರ್ಬೋದು ಅಥವಾ ತಂದೆ ತಾಯಿ ಬೇರೆ ಬೇರೆ ಕಡೆ ದೂಡೆ ಹೋಗ್ಬೋದು, ಬರ ಲೇಟ್ ಆಗ್ಬೋದು, ಅವರಿಗೆ ಜಗಳಿರ್ಬೋದು. ಆ ಸಮಸ್ಯೆಗಳಿಂದ ಸಣ್ಣ ಬಡವರ್ಗದ ಕುಟುಂಬ ಮಕ್ಕಳಿಗೆ ಸರಿಯಾಗಿ ಓದೋಕ್ಕೆ ಅವಕಾಶ ಸಿಗೋದಿಲ್ಲ. ಆ ಅವಕಾಶವನ್ನು ಕೊಡುವುದಕ್ಕೋಸ್ಕರ ಅಭ್ಯುದಯ ಸಂಸ್ಥೆ ಕಲಿಕಾ ಕೇಂದ್ರ ಸ್ಥಾಪನೆ ಆಗಿತ್ತು. ಶಾಲೆಯಾದ ನಂತರ ಅವರಿಗೆ ಮನೆಗೆ ವಾಪಸ್ ಬಂದ ನಂತರ ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದರೆ ಅವರು ಓದೋಕ್ಕೆ ಮಾರ್ಗದರ್ಶನ ಬೇಕಾಗುತ್ತೆ. ಅದನ್ನು ಕೊಡೋಕ್ಕೆ ಕಲಿಕಾ ಕೇಂದ್ರಗಳನ್ನು ಸ್ಥಾಪಿಸಿ ಅವರಿಗೆ ಓದಲ್ಲಿ ಮಾರ್ಗದರ್ಶನ, ಜೀವನದಲ್ಲಿ ಹೇಗಿರಬೇಕು ಮತ್ತು ಅವ್ರ ಸಮಸ್ಯೆಗಳನ್ನ ಎದುರಿಸೋದು ಹೇಗೆ ಅನ್ನೋದು ಮಾರ್ಗದರ್ಶನ ಕಲಿಕಾ ಕೇಂದ್ರ ಕೊಡ್ತಾ ಇದೆ. ಅಭ್ಯುದಯ ಕಲಿಕಾ ಕೇಂದ್ರ ಈ ರೀತಿ ಕೆಳ ಹಂತದ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಂದ ಹಿಡಿದು ಡಿಗ್ರಿ, ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಡಿಗ್ರಿ ಇರ್ಬೋದು, ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಇದು ಡಿಗ್ರಿ ಆದ ನಂತರ ಅವರಿಗೆ IAS KAS ಕೋಚಿಂಗ್ ಇರ್ಬೋದು, ಇಲ್ಲ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್, ಆ ಕೋಚಿಂಗ್ ಎಲ್ಲ ಕೊಟ್ಟು ಅವರನ್ನು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ಅಭ್ಯುದಯ ಸಂಸ್ಥೆ ಆಗಿದೆ. ಇದನ್ನು ಸುಮಾರು 10 ವರ್ಷ ಮಾಡ್ತಾ ಇದ್ದೀವಿ. ಯಶಸ್ಸು ಕಂಡಿದೆ. ಈ ರೂರಲ್ ಏರಿಯಾ ಮಕ್ಕಳಿಗೆ ಇನ್ನೂ ಚಂದ್ಕೂಲ ಸಿಗಲಿ, ಅವ್ರು ಮಾಡೋ ಕ್ರೀಡೆ ಇರ್ಬೋದು ಅಥವಾ ಸಂಸ್ಕೃತಿ ಕಾರ್ಯಕ್ರಮ, ನಾಟ್ಯ ಇರ್ಬೋದು ಅಥವಾ ಹಾಡಿರ್ಬೋದು, ಕುಣಿತ ಇರ್ಬೋದು, ಅದಕ್ಕೆ ಹೇಗೆ ಉತ್ತೇಜನ ಕೊಡೋದಕ್ಕೋಸ್ಕರ ಆರೋಹಣ ಅಂತ ಒಂದು ಸಂಸ್ಥೆಯನ್ನು ಮಾಡಿ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಂಸೆ ಕೊಡಬೇಕು ಅನ್ನೋದೇ ಮುಖ್ಯ ಗುರಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಉಚಿತ ಕಲಿಕಾ ಕೇಂದ್ರದ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಜಾನಪದ ಗೀತೆ, ದೇಶಭಕ್ತಿ ಗೀತೆ, ನೃತ್ಯ, ವಿಜ್ಞಾನ ಪ್ರಯೋಗ, ಫ್ಯಾನ್ಸಿ ಡ್ರೆಸ್, ಡ್ರಾಯಿಂಗ್ ಮುಂತಾದ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸಿ ಬಹುಮಾನಗಳನ್ನು ಪಡೆದರು. ಈ ಸಂದರ್ಭದಲ್ಲಿ ಜಿ ಪುರುಷೋತ್ತಮ್, ಗುಪ್ತಾಜಿ, ಡಾಕ್ಟರ್ ಶಿವಸ್ವಾಮಿ, ಜ್ಯೋತಿ, ಶಿಕ್ಷಕರಾದ ಚಂದ್ರಕಲಾ, ಅನಿತಾ ಸಿಎಂ ಭಾಗವಹಿಸಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.